ಪದಾರ್ಥಿ ಮಿತ್ರರೇ, ಇವತ್ತು ಸಂಡೆ ಸ್ಪೆಷಲ್, ವಾರಕ್ಕೊಂದು ವಿಷಯ. ಸೊ ಕಳೆದ ಬಾರಿ ಲಾಸ್ಟ್ ಸಂಡೆ ನಾವು ನಾಗರಿಕ ತಿದ್ದುಪಡಿ ಕಾಯ್ದೆ ಬಗ್ಗೆ ಓದಿದ್ವಲ್ಲ, ಸೊ ಅದೇ ತರ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ತಗೊಂಡ್ ಬರ್ತಾ ಇದ್ದೀನಿ ಸಂಡೆ ಸ್ಪೆಷಲ್ ವಾರಕ್ಕೊಂದು ವಿಷಯ ಅಂತ. ಇವತ್ತು 29 ಡಿಸೆಂಬರ್ 2019 ಭಾನುವಾರ. ಸೊ ನನ್ನ ಒಂದು ಕಿರಿತ್ ಪರಿಚಯ ಮಾಡ್ಕೊಂಡು ಬಿಡ್ತೀನಿ. ನಾನ್ ವಿಶ್ವನಾಥ್ ಧಾರವಾಡದಿಂದ, ನಾನ್ NIT ಜೈಪುರದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಒಂದು ಬಾರಿ UPSC ಮೇನ್ಸ್ ಬರೆದು ಈಗ 3ನೇ ಬಾರಿ KS ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಿದ್ದೀನಿ. ಓಕೆ, ಸೊ ನನ್ನ ಒಂದು ರೆಫರಲ್ ಕೋಡ್ ವಿಶ್ವನಾಥ್ ಲೈವ್ ಅಂತ. ಸೊ ಇದನ್ನ ಬಳಸಿದ್ರೆ, ವಿಶ್ವನಾಥ್ ಲೈವ್ ಅಂತ ಬಳಸಿದ್ರೆ, ಅನ್ ಅಕಾಡೆಮಿ ಪ್ಲಸ್ ಕೋರ್ಸ್ ನ ಯಾವುದೇ ಕೋರ್ಸ್ ಆಗಿರಲಿ, ಎಲ್ಲಾ ಕೋರ್ಸ್ ಮೇಲೆ ನಿಮ್ಗೆ ಏನಾಗುತ್ತೆ, 10% ಡಿಸ್ಕೌಂಟ್ ಆಗುತ್ತೆ. ಸೊ ಈಗ ವೇಟ್ ಮಾಡೋದ್ ಬೇಡ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಬ್ರೆಕ್ಸಿಟ್ ಅಂತ. ಓಕೆ, ಸೊ ಬ್ರೆಕ್ಸಿಟ್ ಬಹಳ ಇಂಪಾರ್ಟೆಂಟ್. ಮುಂದಿನ ದಿನಗಳಲ್ಲಿ ಯಾವುದೇ ಎಕ್ಸಾಮ್ ಇರಲಿ, ಬ್ರೆಕ್ಸಿಟ್ ನಿಂದ ಬರುವಂತಹ ಒಂದು ಕ್ವಶನ್ಸ್ ಬರುವಂತಹ ಚಾನ್ಸಸ್ ಬಹಳ ಇರುತ್ತೆ. ಸೊ ಈ ಒಂದು ಚಿತ್ರವನ್ನ ಗಮನಿಸಿ, ಈ ಚಿತ್ರ ಬಹಳ ಅರ್ಥಪೂರ್ಣ ಆಗಿದೆ. ಸೊ ಯಾವ ತರ ಅರ್ಥಪೂರ್ಣ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ನಾವು ಬ್ರೆಕ್ಸಿಟ್ ಅನ್ನೋ ಒಂದು ಪದವನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಬ್ರೆಕ್ಸಿಟ್ ಪದ ಏನು, ಈ ಒಂದು ಪದದ ಅರ್ಥ ಏನಪ್ಪಾ ಅಂತಂದ್ರೆ ಬ್ರಿಟಿಷ್ ಎಕ್ಸಿಟ್ ಅಂತ. ಬ್ರಿಟಿಷರು ಅಥವಾ ಬ್ರಿಟಿಷ್ ಹೊರಗ್ ಬರ್ತಾ ಇದೆ, ಹೊರಬರುವಿಕೆ. ಎಲ್ಲಿಂದ ಹೊರಗ್ ಬರ್ತಾ ಇದೆ? ಯುರೋಪಿಯನ್ ಒಕ್ಕೂಟದಿಂದ. ಓಕೆ, ಸೊ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತೀವಿ, ಯುರೋಪಿಯನ್ ಒಕ್ಕೂಟ, ಆ ಒಂದು ಒಕ್ಕೂಟದಿಂದ ಹೊರಗ್ ಬರ್ತಿದೆ ಯಾವುದು, ಬ್ರಿಟಿಷ್ ಅಥವಾ ಯುನೈಟೆಡ್ ಕಿಂಗ್ಡಮ್. ಸೊ ಅದನ್ನ ಸಂಕ್ಷಿಪ್ತವಾಗಿ ಬ್ರೆಕ್ಸಿಟ್ ಅನ್ನೋ ಒಂದು ಪದವನ್ನ ಮಾಡಿದ್ರು. ಸೊ ಅದನ್ನೇ ಅರ್ಥಗರ್ಭಿತವಾಗಿ ತೋರಿಸ್ತಾ ಇದೆ. ಇದು ಯುರೋಪಿಯನ್ ಯೂನಿಯನ್ ನ ಒಂದು ಸಿಂಬಲ್. ಓಕೆ, ಸೊ ಇಲ್ಲಿ ಕಾಣಿಸ್ತಿದೆ ಎಲ್ಲ ನಕ್ಷತ್ರಗಳು, ಅದಾದ್ಮೇಲೆ ಇಲ್ಲಿ ಹೊರಗಡೆ ಹೋಗುವಂತಹ ಒಂದು ಸಿಂಬಲ್ ಅನ್ನ ತೋರಿಸಿದ್ದಾರೆ. ಇಲ್ಲಿ ಅವರ ಧ್ವಜ, ಇಂಗ್ಲೆಂಡಿನ ಅಥವಾ UK ಧ್ವಜವನ್ನ ತೋರಿಸಿದ್ದಾರೆ. ಸೊ ಬಹಳ ಅರ್ಥಗರ್ಭಿತವಾದಂತಹ ಒಂದು ಚಿತ್ರವನ್ನ ನೋಡಿದ್ವಿ. ಸೊ ಏನಪ್ಪಾ ಅಂತಂದ್ರೆ, ಇದೇ ಮೊದಲ ಬಾರಿಯಲ್ಲ, ಬ್ರೆಕ್ಸಿಟ್ ಅನ್ನೋ ಒಂದು ಪದ ಬಂದಿದ್ದು ಇದೇ ಮೊದಲ ಬಾರಿಯಲ್ಲ. ಹಿಂದೆ 2012ರಲ್ಲಿ ಏನು 2008ರ ಜಾಗತಿಕ ಕುಸಿತ ಆಗಿತ್ತು. ಸೊ ಆ ಸಮಯದಲ್ಲಿ ಗ್ರೀಸ್ ದೇಶ ಯುರೋಪಿಯನ್ ಯೂನಿಯನ್ ನಿಂದ, ಅಂದ್ರೆ ಯುರೋಪಿಯನ್ ಒಕ್ಕೂಟದಿಂದ ಹೊರಗ್ ಬರುತ್ತೆ ಅನ್ನೋ ಒಂದು ಊಹೆ ಇತ್ತು. ಆ ಒಂದು ಸಮಯದಲ್ಲಿ ಇಬ್ಬರು ಅರ್ಥಶಾಸ್ತ್ರಜ್ಞರು ಗ್ರೆಕ್ಸಿಟ್ ಅನ್ನೋ ಒಂದು ಪದವನ್ನ ಮೊದಲ ಬಾರಿಗೆ ಬಳಸಿದ್ರು. ಸೊ ಈಗ ಯಾವಾಗ ಬ್ರಿಟಿಷ್ ಅಥವಾ ಬ್ರಿಟನ್ ಯುರೋಪಿಯನ್ ಯೂನಿಯನ್ ಇಂದ ಹೊರಗ್ ಬರ್ತಾ ಇದೆ, ಸೊ ಅದೇ ತರ ಬ್ರೆಕ್ಸಿಟ್ ಅನ್ನೋ ಒಂದು ಪದ ಬಳಕೆ ಆಗ್ತಾ ಇದೆ. ಹಾಗಾದ್ರೆ ಯಾಕೆ ಹೊರಗ್ ಬರ್ತಿದ್ದಾರೆ ಯುರೋಪಿಯನ್ ಒಕ್ಕೂಟದಿಂದ ಅಂತ ನೋಡೋಣ. ಸೊ ಬ್ರಿಟನ್ ಮೊದ್ಲಿಂದಲೂ, ಓಕೆ, ಸ್ಟಾರ್ಟಿಂಗ್ ಇಂದಲೂ ಯುರೋಪಿಯನ್ ಯೂನಿಯನ್ ಜೊತೆಗೆ ಒಂದು ತೊಂದರೆ ಇರುವಂತಹ ಸಂಬಂಧವಂತ ಹೊಂದಿತ್ತಂತೆ. ಸೊ ಅದರಿಂದ ದೂರ ಆಗಕ್ಕೆ ಬಹಳ ಸಾರಿ ಏನು ಪ್ರಯತ್ನವನ್ನ ಮಾಡಿತ್ತಂತೆ. ಸೊ ಹಾಗಾದ್ರೆ ಏನಪ್ಪಾ, ಏನಿದು ಯುರೋಪಿಯನ್ ಒಕ್ಕೂಟ ಅನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡ್ತಾ ಬರೋಣ. ಯುರೋಪಿಯನ್ ಒಕ್ಕೂಟ ಅನ್ನೋದು, ಯುರೋಪಿಯನ್ ಯೂನಿಯನ್ ಅನ್ನೋದು 1950ರಲ್ಲಿ ಸ್ಥಾಪನೆಯಾದಂತಹ ಒಂದು ರಾಜಕೀಯ, ವ್ಯಾಪಾರ ಮತ್ತು ಆರ್ಥಿಕ ಒಕ್ಕೂಟ. ಓಕೆ, ಸೊ ಯಾವುದೇ ಎರಡು ದೇಶ ಆಗ್ಲಿ ಅಥವಾ ಬಹುಪಕ್ಷೀಯ ದೇಶಗಳೊಂದಿಗೆ ಆಗುವಂತಹ ಅತ್ಯಂತ ಉನ್ನತ ಒಕ್ಕೂಟ ಯಾವ್ದಿರುತ್ತೆ, ಅದರಲ್ಲಿ ಇದು ಯುರೋಪಿಯನ್ ಒಕ್ಕೂಟ ಆಗಿದೆ. ಇದರಲ್ಲಿ ರಾಜಕೀಯವಾಗಿ, ವ್ಯಾಪಾರವಾಗಿ, ಆರ್ಥಿಕವಾಗಿ ಎಲ್ಲಾ ಸದಸ್ಯ ರಾಷ್ಟ್ರಗಳು ಒಟ್ಟಾಗಿರ್ತವೆ. ಓಕೆ, ಸೊ ದಶಕಗಳಿಂದ ಇದು ವಿಕಸನಗೊಂಡು, ಅಂದ್ರೆ 1957ರಲ್ಲಿ ಸ್ಥಾಪನೆಯಾಗಿ ಇದು ವಿಕಾಸಗೊಳ್ಳುತ್ತಾ 1992ರಲ್ಲಿ ಈಗಿನ ಒಂದು ಮಾದರಿಯಲ್ಲಿ ರೂಪ ಬಂತು. ಓಕೆ, ಸೊ ಈಗ ಏನ್ ನೋಡ್ತೀವಲ್ಲ, ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟ, ಅದು ಈ ಹಂತವನ್ನ ತಲುಪಿದ್ದು 1992ರಲ್ಲಿ. ಓಕೆ, ಸೊ ಯುರೋಪ್ ನಲ್ಲಿ ಇರೋದು ಒಟ್ಟು 51 ದೇಶ, ಎಲ್ಲಾ ದೇಶಗಳು ಇದರ ಭಾಗ ಇಲ್ಲ. ಸೊ ಓಕೆ, 51 ದೇಶಗಳಲ್ಲಿ 28 ದೇಶಗಳು ಮಾತ್ರ ಯುರೋಪಿಯನ್ ಒಕ್ಕೂಟ ಭಾಗ ಆಗಿವೆ. ಅಂದ್ರೆ ಇದರಲ್ಲಿ ಭಾಗವಾಗದ ದೇಶಗಳು ಇವೆ, ಅಂದ್ರೆ ಯುರೋಪ್ ಖಂಡದಲ್ಲಿರುವಂತಹ ಕೇವಲ 51 ದೇಶಗಳಿವೆ, ಅದರಲ್ಲಿ ಕೇವಲ 28 ದೇಶಗಳು ಮಾತ್ರ ಈ ಒಂದು ಯುರೋಪಿಯನ್ ಒಕ್ಕೂಟವನ್ನು ಹೊಂದಿವೆ. ಓಕೆ, ಸೊ ಈ ಒಕ್ಕೂಟ ಯಾವ ತರ ಇದೆ ಅಂದ್ರೆ, ಈ ಒಕ್ಕೂಟದಲ್ಲಿರುವಂತಹ ರಾಷ್ಟ್ರಗಳ ಪ್ರತಿನಿಧಿಗಳು ಅವರೇ ಸೇರಿಕೊಂಡು ಯುರೋಪಿಯನ್ ಪಾರ್ಲಿಮೆಂಟ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅನ್ನೋ ಎರಡು ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಯಾವ ರೀತಿಯಾಗಿ ನಾವು ಲೋಕಸಭೆ ರಾಜ್ಯಸಭೆ ಆತರ ಮಾಡಿದ್ವಲ್ಲ, ಸೊ ಇಲ್ಲಿ ದೇಶಗಳೇ ಸೇರಿಕೊಂಡು ಒಂದು ಒಕ್ಕೂಟ ಮಾಡ್ಕೊಂಡು ಅಲ್ಲೂ ಒಂದು ಪ್ರಜಾಪ್ರಭುತ್ವದ ಒಂದು ತತ್ವವನ್ನ ಸಾಧಿಸ್ಬೇಕಂತ ಯುರೋಪಿಯನ್ ಪಾರ್ಲಿಮೆಂಟ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅನ್ನೋ ಒಂದು
ಎರಡು ವಿವಿಧ ಸಂಸ್ಥೆಗಳನ್ನ ಹೊಂದಿವೆ. ಓಕೆ, ಸೊ ಇದು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ವಿಶ್ವದ ಆಮದು ಮತ್ತು ರಫ್ತುಗಳಲ್ಲಿ ಇದರ ಭಾಗ 16%. ಏನ್ ಬರೀ 16% ಅಂತೀರಾ? 16% ಅಂದ್ರೆ ಅಮೆರಿಕದನ್ನು ಅಮೆರಿಕವನ್ನು ಮೀರಿಸುವಂತಹ ಅತಿದೊಡ್ಡ ವ್ಯಾಪಾರ ಘಟಕ ಯಾವುದಾಗಿದೆ? ಯುರೋಪಿಯನ್ ಯೂನಿಯನ್ ಆಗಿದೆ. ಸೊ ಅಲ್ಲದೆ ಇವರ ಸಾಧನೆಗಳನ್ನು ನೋಡಿದ್ರೆ ಯುರೋಪಿನಲ್ಲಿ ಶಾಂತಿ, ಸಾಮರಸ್ಯ, ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳನ್ನ ಮುನ್ನಡೆಸಿದ್ದಕ್ಕಾಗಿ ಇವರಿಗೆ 2012ರಲ್ಲಿ ನೋಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಲಾಯಿತು. ಓಕೆ, ಸೊ ಮತ್ತೊಂದು ಸ್ವಲ್ಪ ಡಿಟೇಲ್ ಅನ್ನ ನೋಡೋಣ. ಇವ್ರು ಏನ್ ಮಾಡ್ತಾರೆ, ಈ ಒಂದು ಯುರೋಪಿಯನ್ ಯೂನಿಯನ್ ಅಲ್ಲಿ ಯುರೋ ಅನ್ನೋ ಒಂದು ಕರೆನ್ಸಿ, ಯುರೋ ಅನ್ನೋ ಒಂದು ನಾಣ್ಯ ಚಾಲನೆ ಇರುತ್ತೆ. ಬಟ್ ಅದರಲ್ಲೂ ಕೂಡ ಈ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟದ 28 ದೇಶಗಳಲ್ಲಿ ಬರೀ 19 ದೇಶಗಳು ಮಾತ್ರ ಏನು ಈ ಯುರೋ ನಾಣ್ಯವನ್ನ ಬಳಸುತ್ತೆ. ಓಕೆ, ಸೊ ಅಂದ್ರೆ ಎಲ್ಲಾ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟದ ಸದಸ್ಯರು ಯುರೋ ಅನ್ನೋ ಒಂದು ನಾಣ್ಯವನ್ನು ಬಳಸುವುದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಹೊರಗೆ ಬರ್ತಾ ಇರೋ ಬ್ರಿಟನ್, ಬ್ರಿಟನ್ ಏನು ಯುರೋಪಿಯನ್ ಯೂನಿಯನ್ ಸದಸ್ಯ, ಆದ್ರೆ ಅದು ಯುರೋ ಏರಿಯಾ, ಇಎ ಅಂದ್ರೆ ಯುರೋ ಏರಿಯಾ ಅಥವಾ ಯುರೋ ಬಳಸುವಂತಹ ಪ್ರದೇಶದ ಒಂದು ಭಾಗ ಆಗಿಲ್ಲ. ಇದು ಯುರೋ ಅನ್ನ ಬಳಸೋದಿಲ್ಲ, ಅದು ತನ್ನದೇ ಆದಂತಹ ಪೌಂಡ್ ಸ್ಟಿಲ್ಲಿಂಗ್ ಅನ್ನ ಅದು ಬಳಸುತ್ತೆ. ಓಕೆ, ಸೊ ಇದೆಲ್ಲ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಇಷ್ಟೆಲ್ಲ ಪವರ್ಫುಲ್ ಆಗಿದೆ, ನೊಬೆಲ್ ಪ್ರಶಸ್ತಿಗಳನ್ನ ತಗೊಂತು. ಸೊ ಹಾಗಾದ್ರೆ ಏನಪ್ಪ, ಏನ್ ಪ್ರಾಬ್ಲಮ್ ಆಯ್ತಂತಂದ್ರೆ ಈ ಪ್ರಾಬ್ಲಮ್ ಏನು, ಯಾಕೆ ಯುರೋಪ್ ಅನ್ನ ಬಿಡ್ತಾ ಇದೆ ಬ್ರಿಟನ್ ಅಂತಂದ್ರೆ, ಯುರೋಪಿನ ಬಜೆಟ್ಟಿನ ಒಂದು ನಿಯಮದ ಅನುಸಾರ ಪ್ರತಿ ವಾರ ಲಕ್ಷಾಂತರ ಪೌಂಡ್ಗಳನ್ನ ಇಂಗ್ಲೆಂಡು ಪಾವತಿ ಮಾಡ್ತಾ ಇದೆ. ಅಲ್ಲದೆ ಯುರೋಪಿನ ಸಂಸತ್ತಿನಲ್ಲಿರುವಂತಹ ನಿಯಮಗಳು, ಅಧಿಕಾರಿ ಶಾಹಿ ನಿಯಮಗಳು ಬ್ರಿಟಿಷ್ ರಫ್ತುದಾರರಿಗೆ ನೋವನ್ನುಂಟು ಮಾಡ್ತಿದೆ. ಸೊ ಜಾಸ್ತಿ ರಫ್ತು ಮಾಡಕ್ಕೆ ಅವರಿಗೆ ಅವಕಾಶ ಕೊಡ್ತಾ ಇಲ್ಲ. ಓಕೆ, ಸೊ ಮುಖ್ಯವಾಗಿ ಇನ್ನೂ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಐರೋಪ್ಯ ಒಕ್ಕೂಟದಿಂದ ಬ್ರಿಟನ್ಗೆ ವಲಸೆ ಬರ್ತಾ ಇರೋರು ಯಾರಪ್ಪ ಅಂದ್ರೆ ಪಿಗ್ಸ್ ಆರ್ಥಿಕತೆಗಳು ಅಂತ ಹೇಳ್ತೀವಿ. 2008ರಲ್ಲಿ ಜಾಗತಿಕ ಆರ್ಥಿಕ ಕುಸಿತವನ್ನ ಅನುಭವಿಸಿದಂತಹ ಪ್ರಮುಖ ರಾಷ್ಟ್ರಗಳಲ್ಲಿ ಗಳಾದ ಪೋರ್ಚುಗೀಸ್, ಇಟಲಿ, ಗ್ರೀಕ್ ಮತ್ತು ಸ್ಪೇನ್, ಇವುಗಳನ್ನ ಪಿಗ್ಸ್ ರಾಷ್ಟ್ರಗಳು ಅಂತ ಹೇಳ್ತೀವಿ. ಸೊ ಆರ್ಥಿಕ ಕುಸಿತದ ನಂತರ ಬಹಳಷ್ಟು ಜನರು ಇಲ್ಲಿಂದ ವಲಸೆ ಹೋಗ್ತಾರೆ, ಎಲ್ಲಿಗೆ? ಬ್ರಿಟನ್ಗೆ. ಸೊ ಹೀಗಾಗಿ ಯುಕೆ ಅಥವಾ ಯುನೈಟೆಡ್ ಕಿಂಗ್ಡಮ್ ಸರ್ಕಾರ ತೆಗೆದುಕೊಳ್ಳುವಂತಹ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಅಸಮತೋಲನ ಸೃಷ್ಟಿಯಾಗುತ್ತೆ. ಅದಾದ್ಮೇಲೆ ಬಟ್ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾರೆ, ಈ ಒಂದು ಅಭಿಯಾನವನ್ನ, ಯಾವ ಅಭಿಯಾನನ, ಯುರೋಪಿಯನ್ ಒಕ್ಕೂಟವನ್ನ ಬಿಟ್ಟು ಹೊರಗೆ ಬನ್ನಿ ಅನ್ನೋ ಒಂದು ಅಭಿಯಾನವನ್ನ ವಿರೋಧ ಮಾಡೋರು, ಇಲ್ಲ ಯುರೋಪ್ನಲ್ಲಿದ್ರೆ ಏನು ಬ್ರಿಟನ್ಗೆ ಲಾಭ ಆಗುತ್ತೆ ಅಂತ ಕೆಲವೊಂದಿಷ್ಟು ಜನ ವಾದ ಮಾಡ್ತಾ ಇದ್ರು. ಸೊ ಪರನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? ಹಾಗಾದ್ರೆ ಜನಾಭಿಪ್ರಾಯವನ್ನ ತಗೋಬೇಕಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಸೊ ಜನಾಭಿಪ್ರಾಯ ಅಂತಂದ್ರೆ ಮತದಾನ ಮಾಡೋದು, ಎಲ್ರು ಬಂದು ಈ ಒಂದು ಯುರೋಪಿಯನ್ ಒಕ್ಕೂಟದಿಂದ ನಾವು ಹೊರಗ್ ಬರೋಣ ಬೇಡವೋ, ಹೌದಾ ಇಲ್ಲ, ಓಕೆ, ಎಕ್ಸಿಟ್ ಎಸ್ ಆರ್ ನೋ ಅನ್ನೋ ಒಂದು ಉತ್ತರವನ್ನ ಎಲ್ಲಾ ವಯಸ್ಕ ಮತದಾರ ಏನ್ ಮಾಡ್ಬೇಕಾಗತ್ತೆ, ಆ ಒಂದು ಮತವನ್ನ ಚಲಾಯಿಸ್ಬೇಕಾಗತ್ತೆ. ಓಕೆ, ಸೊ ಇದರಲ್ಲಿ ಯಾವುದು ಅರ್ಧಕ್ಕಿಂತ ಹೆಚ್ಚಿನ ಎಸ್ ಆರ್ ನೋ ಅಂದಾಗ 50 ಜಾಸ್ತಿ ಬಂದ್ರೆ ಅವರನ್ನ ವಿಜೇತ ಅಂತ ಘೋಷಿಸಲಾಗುತ್ತೆ. ಸೊ ಹಿಂದೇನು ಕೂಡ ಯಾವಾಗ 1975ರಲ್ಲಿ ಬ್ರಿಟನ್ ಈ ರೀತಿಯಾದಂತಹ ಜನಾಭಿಪ್ರಾಯ ಅಥವಾ ರೆಫರೆಂಡಮ್ ಅನ್ನ ಜನರ ಮುಂದಿಟ್ಟಿತ್ತು, ಆ ಒಂದು ರೆಫರೆಂಡಮ್ ನಲ್ಲಿ ಜನ ಇಲ್ಲ ನಾವು ಯುರೋಪಿಯನ್ ಒಕ್ಕೂಟದಲ್ಲಿ ಉಳಿಯೋಣಂತ ಮತ ಹಾಕಿದ್ರು. ಬಟ್ ಈ ಸಾರಿ ಹಾಗಾಗ್ಲಿಲ್ಲ, ಈ ಸಾರಿ 2016ರ ಜೂನ್ 23ರಂದು ಜನಾಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ. ಜನಾಭಿಪ್ರಾಯದಲ್ಲಿ 51.9% ಅಷ್ಟು ಜನ ಇಲ್ಲ ಯುರೋಪಿಯನ್ ಒಕ್ಕೂಟದಿಂದ ನಾವು ಹೊರಗಡೆ ಹೋಗೋಣ ಅಂತ ಒಂದು ಮತವನ್ನ ಚಲಾಯಿಸ್ತಾರೆ. ಸೊ ಹೀಗಾಗಿ 1957ರಲ್ಲಿ ಸ್ಥಾಪನೆಯಾದಂತಹ ಈ ಒಂದು ಯುರೋಪಿಯನ್ ಒಕ್ಕೂಟದಿಂದ ಮೊದಲ ಬಾರಿಗೆ ಒಂದು ಸದಸ್ಯ ರಾಷ್ಟ್ರ ಹೊರಗ್ ಬರ್ತಾ ಇದೆ. ಓಕೆ, ಸೊ ಅಲ್ಲಿ ಏನಾದ್ರೂ ಆದ್ರೆ ನಮ್ಗೇನ್ ಪ್ರಾಬ್ಲಮ್? ನಾವು ಭಾರತೀಯರು ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕಂದ್ರೆ ಸ್ವಲ್ಪ ಪಾಯಿಂಟ್ಸ್ ಇದೆ, ಆ ಪಾಯಿಂಟ್ಸ್ ಅನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಓಕೆ, ಸೊ ಇಂಗ್ಲೆಂಡಿನಲ್ಲಿ ಅಥವಾ ಯುರೋಪಿನಲ್ಲಿ, ಓಕೆ, ಸೊ ಯುಕೆದಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಹೂಡಿಕೆ ಮಾಡುವಂತಹ ದೊಡ್ಡ ಹೂಡಿಕೆದಾರರಲ್ಲಿ ಭಾರತವು ಕೂಡ ಒಂದು. ಭಾರತದ ಸುಮಾರು 800 ಭಾರತದ ಕಂಪನಿಗಳು ಅಲ್ಲಿ ಸುಮಾರು
110,000 ಜನರಿಗೆ ಉದ್ಯೋಗವನ್ನ ನೀಡಿದೆ. ಫಾರ್ ಎಕ್ಸಾಂಪಲ್, ಜಾಗ್ವಾರ್ ಲ್ಯಾಂಡ್ ರೋವರ್ ಕಾರ್ ಅಂತ ಹೇಳ್ತೀವಿ ಇದೆಲ್ಲ, ಆ ಕಂಪ್ನಿ ನಮ್ಮ ದೇಶದ ಟಾಟಾ ಸಮೂಹದ ಒಡೆತನದಲ್ಲಿ ಬರುತ್ತೆ. ಓಕೆ, ಸೊ ಅಲ್ಲದೆ ನಮ್ಮ ದೇಶದಿಂದ ರಫ್ತಾಗುವಂತಹ ಐಟಿ ಪ್ರೊಡಕ್ಟ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸಾಫ್ಟ್ವೇರ್ ಅಂತ ಹೇಳ್ತೀವಲ್ಲ, ಸೊ ನಮ್ಮ ದೇಶದಿಂದ ಹೋಗುವಂತಹ ಸಾಫ್ಟ್ವೇರ್ನ ಕಾಲು ಭಾಗ ಎಲ್ಲಿ ಹೋಗುತ್ತಂದ್ರೆ ಈ ಬ್ರಿಟನ್ ಆಯ್ತು ಮತ್ತು ಯುರೋಪಿಯನ್ ಒಕ್ಕೂಟ, ಯುರೋಪ್ ದೇಶಗಳಿಗೆ ಹೋಗೋದು ಕಾಲು ಭಾಗ. ಅಂದ್ರೆ 100 ರೂಪಾಯಿ ನಮ್ಗೆ ಐಟಿ ಇಂದ ಬರ್ತಾ ಇದೆ ಅಂದ್ರೆ 25 ರೂಪಾಯಿ ಎಲ್ಲಿಂದ ಬರ್ತಾ ಇದೆ, ಈ ಒಂದು ದೇಶಗಳಿಂದ ಬರ್ತಾ ಇದೆ. ಸೊ ಎಷ್ಟಿದೆಯಪ್ಪ ಅಂದ್ರೆ ವರ್ಷಕ್ಕೆ $30 billion ಅಷ್ಟು ವ್ಯಾಪಾರ ನಾವು ಇವ್ರ ಜೊತೆ ಹೊಂದಿದ್ದೀವಿ. ಅಲ್ಲದೆ ಭಾರತಕ್ಕೆ ಬರುವಂತ ವಿದೇಶಿ ನೇರ ಹೂಡಿಕೆದಾರರಲ್ಲಿ ಅತಿ ದೊಡ್ಡ ಮೂಲ ಯುನೈಟೆಡ್ ಕಿಂಗ್ಡಮ್ಸ್. ಓಕೆ ಓಕೆ, ಈ ಒಂದು ಯುನೈಟೆಡ್ ಕಿಂಗ್ಡಮ್ ಏನಿದೆ ಅಥವಾ ಬ್ರಿಟನ್ ಏನಿದೆ, ಭಾರತಕ್ಕೆ ವಿದೇಶಿ ಹೂಡಿಕೆಯನ್ನು ಮಾಡುವಂತಹ ಅತಿ ದೊಡ್ಡ 3ನೇ ದೇಶ ಆಗಿದೆ. ಅಲ್ಲದೆ G20 ಸದಸ್ಯ ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಹೂಡಿಕೆಯನ್ನು ಮಾಡುವುದು ಯಾವ್ದಂದ್ರೆ ಅದು ಬ್ರಿಟನ್. ಓಕೆ, ಸೊ ಅಲ್ಲದೆ ಇನ್ನೂ ಒಂದು ಕುತೂಹಲಕಾರಿ ಅಂಶ ನಾವು ನೋಡ್ತೀವಿ, ದೊಡ್ಡ ದೊಡ್ಡ ಆರ್ಥಿಕತೆಗಳ ಜೊತೆ ಅಂದ್ರೆ ಅಭಿವೃದ್ಧಿ ಹೊಂದಿದ ದೇಶದೊಂದಿಗೆ ಭಾರತದ ವ್ಯಾಪಾರವನ್ನ ನೋಡಿದ್ರೆ ಬಹಳಷ್ಟು ದೇಶಗಳೊಂದಿಗೆ ನಾವು ವ್ಯಾಪಾರದ ಕೊರತೆಯನ್ನ ಹೊಂದಿದ್ದೀವಿ. ವ್ಯಾಪಾರದ ಕೊರತೆ ಅಂದ್ರೆ ನಮ್ಮಿಂದ ಅವರಿಗೆ ಹೋಗುವ ವಸ್ತುಗಿಂತ ಜಾಸ್ತಿ ಅವರಿಂದ ನಮಗೆ ಬರ್ತಾ ಇರೋ ವಸ್ತುಗಳು, ಅಂದ್ರೆ ಅವರ ದೇಶಕ್ಕೆ ನಾವು ವಸ್ತುಗಳನ್ನ ಕಳಿಸಿ ಏನ್ ದುಡ್ಡು ಪಡಿತಾ ಇದೀವಲ್ಲ, ಅದಕ್ಕಿಂತ ಜಾಸ್ತಿ ನಮ್ಮ ದುಡ್ಡು ಅವರ ವಸ್ತುಗಳನ್ನ ತರಿಸ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ, ವ್ಯಾಪಾರ ಕೊರತೆಯನ್ನ ಅನುಭವಿಸ್ತಾ ಇದೀವಿ. ಬಟ್ ಉನ್ನತವಾದಂತಹ ಅತಿ ದೊಡ್ಡ ಆರ್ಥಿಕ ದೇಶಗಳಲ್ಲಿ 25 ದೇಶಗಳನ್ನ ನಾವು ನೋಡಿದ್ರೆ ಬರೀ 7 ದೇಶಗಳೊಂದಿಗೆ ನಾವೇನ್ ಮಾಡಿದ್ವಿ, ವ್ಯಾಪಾರ ಹೆಚ್ಚುವರಿಯನ್ನ ಹೊಂದಿದ್ವಿ. ಅಂದ್ರೆ ನಮ್ಮ ದೇಶಕ್ಕೆ ಬರುವಂತಹ ದುಡ್ಡು ಬಹಳ, ಅಂದ್ರೆ ನಾವು ಅವ್ರ ದೇಶದಿಂದ ಏನ್ ವಸ್ತುಗಳನ್ನ ತರಿಸಿ ಅದಕ್ಕೆ ದುಡ್ಡು ಕೊಡ್ತೀವಲ್ಲ, ಅದಕ್ಕಿಂತ ಜಾಸ್ತಿ ದುಡ್ಡು ಅವ್ರ ದೇಶಕ್ಕೆ ನಾವು ಕಳಿಸಿದ ವಸ್ತುಗಳಿಂದ ಬರುತ್ತೆ. ಸೊ ಬರೀ 7 ದೇಶಗಳೊಂದಿಗೆ, 7 ದೊಡ್ಡ ದೇಶಗಳೊಂದಿಗೆ ನಾವು ವ್ಯಾಪಾರದ ಹೆಚ್ಚುವರಿಯನ್ನ ಹೊಂದಿದ್ವಿ, ಅವುಗಳಲ್ಲಿ UK ಕೂಡ ಒಂದು. ಓಕೆ, ಸೊ ಅದಾದ್ಮೇಲೆ ಈಗ ಏನಾಗ್ತಿದೆ, ಇಷ್ಟೆಲ್ಲ ನೋಡಿದ್ವಿ, ಅದ್ ಏನಾಯ್ತು, ರೆಫರೆಂಡಮ್ ಇತ್ತು, ಎಲ್ಲ ಆಯ್ತು. ಸೊ ಈಗ ಏನಾಗ್ತಿದೆಪ್ಪ, ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪ್ನಿಂಗ್ ಅಂತಂದ್ರೆ, December 19, 2019 ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಪ್ರಧಾನಮಂತ್ರಿ ಆದಂತಹ ಬೋರಿಸ್ ಜಾನ್ಸನ್ ಅವರು ಬ್ರೆಕ್ಸಿಟ್ ಒಂದು ಒಪ್ಪಂದವನ್ನ ಅಂಗೀಕಾರ ಪಡೆದುಕೊಂಡ್ರು. ಅಂದ್ರೆ ಅಲ್ಲಿ ವೋಟಿಂಗ್ ಆಯ್ತು, ವೋಟಿಂಗ್ ಆದ ತಕ್ಷಣ ಇಲ್ಲ ಬಿಟ್ಟು ಬಿಡೋಣ ಅಂತ ಸ್ಪಷ್ಟವಾದ ಒಂದು ಬಹುಮತ ಅವ್ರಿಗೆ ಸಿಕ್ತು. ಓಕೆ, ಸೊ ಈಗ ಪ್ರಸ್ತುತವಾಗಿ ಒಂದು ಗಡುವು ಇದೆ. ಗಡುವು ಅಂತಂದ್ರೆ ಯುರೋಪ್ ಒಕ್ಕೂಟದಿಂದ ಬ್ರಿಟನ್ ಹೊರಗೆ ಬರೋದ್ರ ಬಗ್ಗೆ ಡಿಸಿಷನ್ ತಗೊಳಕ್ಕೆ. ಸೊ ಈ ಗಡುವು ಪ್ರಸ್ತುತ ಗಡುವು ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಗಡುವು ಹಾಗೆ ಮುಂದೆ ಹಾಕ್ತಾ ಬಂದಿದ್ರು. ಸೊ ಫೈನಲಿ ಈಗಿನ ಒಂದು ಗಡುವು ಏನಾಗಿದೆ, January 31, 2020 ಅಂದ್ರೆ ಮುಂದಿನ ವರ್ಷದ, ಅಂದ್ರೆ ಮುಂದಿನ ತಿಂಗಳ January 31 ಒಳಗೆ ಏನಾಗ್ಬೇಕಿತ್ತು, ಇವರು ನಿರ್ಧಾರವನ್ನ ತಗೋಬೇಕಾಗಿತ್ತು. ಸೊ ಹೀಗಾಗಿ ಈ ಗಡುವಿನ ದಿನದಂದು, ಅಂದ್ರೆ ಈಗ ಆಲ್ರೆಡಿ ಅವ್ರಿಗೆ ಸಿಕ್ಬಿಟ್ಟಿದೆ, ಒಂದು ಸಂಸತ್ತಿನಲ್ಲಿ ಅಂಗೀಕಾರ ಸಿಕ್ಬಿಟ್ಟಿದೆ. ಸೊ ಹೀಗಾಗಿ January 31, 2020 ಅಥವಾ ಅದಕ್ಕಿಂತ ಮುಂಚೆನೆ ಯುರೋಪಿಯನ್ ಒಕ್ಕೂಟದಿಂದ ನಿರ್ಗಮಿಸುತ್ತೆ ಅನ್ನೋದು ಆಲ್ಮೋಸ್ಟ್ ಖಚಿತ ಆಗಿದೆ. ಸೊ ಈಗ ಮುಂದೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, December 19 ನಂತರ ಮತ್ತೆ ಇದೇ ಒಪ್ಪಂದವನ್ನ ಮತ್ತೊಂದು ಬಾರಿ ಹೌಸ್ ಆಫ್ ಕಾಮನ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಲೋಕಸಭೆ ತರ ಅವ್ರ ಹತ್ರ ಹೌಸ್ ಆಫ್ ಕಾಮನ್ಸ್ ಅಂತ ಇದೆ, ಅಲ್ಲಿ ಮತದಾನ ಮಾಡ್ತಾರೆ. ಅದಾದ ನಂತರ ನಮ್ಮ ರಾಜ್ಯಸಭೆಯಂತೆ ಅಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಅಂತ ಇದೆ, ಹೌಸ್ ಆಫ್ ಲಾರ್ಡ್ಸ್ ಅಲ್ಲಿ ಮತ್ತೊಂದು ಅಲ್ಲಿ ಮತದಾನ ಆಗುತ್ತೆ. ಸೊ ಇದೆಲ್ಲ ಆಲ್ಮೋಸ್ಟ್ ಆಗುವುದು ಫಿಕ್ಸ್ ಆಗಿದೆ. ಓಕೆ, ಸೊ ಇಲ್ಲೆಲ್ಲ ಆದ್ಮೇಲೆ ಇದು ಜನವರಿ ಅಂತ್ಯದ ಆರಂಭದಲ್ಲಿ ಏನಾಗುತ್ತೆ, ಇದು ಮುಗಿಯುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಅದಾದ ನಂತರ ಈ ಒಂದು ಒಪ್ಪಂದ ಇಂಗ್ಲೆಂಡಿನ ಸಂಸತ್ತಿನಲ್ಲಿ, ಇಲ್ಲೇನು ಕಾಮನ್ ಹೌಸ್ ಆಫ್ ಕಾಮನ್ಸ್ ಮತ್ತು ಹೌಸ್ ಆಫ್ ಲಾರ್ಡ್ಸ್ ಅಲ್ಲಿ ಪಾಸ್ ಆಗುತ್ತಲ್ಲ, ಅದಾದ್ಮೇಲೆ ಯುರೋಪಿಯನ್ ಸಂಸತ್ತಿಗೆ ಹೋಗುತ್ತೆ, ಯುರೋಪಿಯನ್ ಸಂಸತ್ತಿಗೆ ಹೋಗಿ ಅಲ್ಲಿ ಅದನ್ನ ಅಂಗೀಕಾರ ಮಾಡ್ತಾರೆ. ಸೊ ಅಂಗೀಕಾರದ ಡೇಟು ಕೂಡ ಆಲ್ಮೋಸ್ಟ್ ಫಿಕ್ಸ್ ಮಾಡಿದ್ದಾರೆ. ಇದು ಮೋಸ್ಟ್ಲಿ January 29, 2020 ಆಗ್ಬಹುದು ಅಂತ ಎಲ್ರೂ ನಿರೀಕ್ಷೆ ಮಾಡಿದ್ದಾರೆ. ಸೊ ಒಮ್ಮೆ ಬ್ರಿಟನ್ನಿನ ಸಂಸತ್ತಿನಲ್ಲಿ, ಅದಾದ್ಮೇಲೆ ಯುರೋಪಿಯನ್ ಒಕ್ಕೂಟದ ಸಂಸತ್ತಿನಲ್ಲಿ ಈ ಒಂದು ಬಿಲ್ ಅಥವಾ ಈ ಒಂದು ಒಪ್ಪಂದ ಪಾಸ್ ಆಯ್ತು ಅಥವಾ ಅಂಗೀಕಾರ ಪಡೀತಂದ್ರೆ, ಔಪಚಾರಿಕವಾಗಿ ಏನು ಈ ಒಂದು UK ಅಥವಾ ಬ್ರಿಟನ್ ಈ ಒಂದು ಯುರೋಪಿಯನ್ ಒಕ್ಕೂಟದಿಂದ ನಿರ್ಗಮನ ಆಗುತ್ತೆ. ಔಪಚಾರಿಕವಾಗಿ
ಹೊರಗಡೆ ಹೋಗುತ್ತೆ. ಸೊ ಹೊರಗಡೆ ಹೋಯ್ತು ಅಂದ್ರೆ ಮುಂದೇನು, ಮುಂದೇನು ಅಂತಂದ್ರೆ ಇದು ಪ್ರಕ್ರಿಯೆ ಇಲ್ಲಿಯೇ ಮುಗಿಯಲ್ಲ, ಹೊರಗೆ ಹೋಗೋದಕ್ಕೆ ಪರ್ಮಿಷನ್ ಸಿಕ್ತು ಓಕೆ, ಬಟ್ ಅದಾದ ನಂತರವು ಜನವರಿ 31ರ ಒಳಗೆ ಇದೆಲ್ಲ ಸಂಭವಿಸಿದ್ರು ನಂತರವೂ ಕೂಡ UK ಏನಾಗುತ್ತೆ, ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟದ ಏಕ ಮಾರುಕಟ್ಟೆ ಮತ್ತು ಕಸ್ಟಮ್ ಯೂನಿಯನ್ ನಲ್ಲಿ ಕನಿಷ್ಠ 11 ತಿಂಗಳು ಮುಂದುವರಿಸಬೇಕಾಗತ್ತೆ. ಓಕೆ, ಸೊ ಅಂದ್ರೆ ಮುಂದಿನ 11 ತಿಂಗಳು ಎಂದಿನಂತೆ ವ್ಯಾಪಾರ ಮುಂದುವರಿಯುತ್ತೆ. ಅದಾದ್ಮೇಲೆ ಯುರೋಪಿಯನ್ ಯೂನಿಯನ್ ಬಣದೊಂದಿಗೆ, ಈ ಒಂದು ಒಕ್ಕೂಟದ ಬಣದೊಂದಿಗೆ ಬ್ರಿಟನ್ನು ಭವಿಷ್ಯದಲ್ಲಿ ಯಾವ ರೀತಿ ಸಂಬಂಧ ಇಟ್ಕೋಬೇಕಂತ ಮಾಡಿದೆ. ಸೊ ಬ್ರಿಟನ್ನಿಗೂ ಮತ್ತು ಇವರಿಗೂ ಯಾವ ರೀತಿಯಾದ ಸಂಬಂಧ ಇರಬೇಕು ಯಾವಾಗ ನಿರ್ಗಮನ ಆದ ನಂತರ. ಓಕೆ, ಸೊ ಅದನ್ನ ಒಂದು ಒಪ್ಪಂದವನ್ನ ಮಾಡ್ಕೋಬೇಕಾಗಿರುವಂತಹ ದೊಡ್ಡ ಸವಾಲು ಬೋರಿಸ್ ಜಾನ್ಸನ್ ಅವರ ಮುಂದಿದೆ. ಸೊ ಅದನ್ನ ಒಪ್ಪಂದವನ್ನು ಮಾಡ್ಕೊಳ್ಬೇಕು ಅವರು. ಓಕೆ, ಬಟ್ ಇವ್ರೇನ್ ಹೇಳ್ತಿದ್ದಾರೆ, ಡಿಸೆಂಬರ್ 31, 2020 ಈ ವರ್ಷದ ಹೇಳ್ತಾ ಇಲ್ಲ, ಮುಂದಿನ ಒಂದು ವರ್ಷದ ಒಳಗಡೆ ಈ ಎಲ್ಲ ಒಪ್ಪಂದಗಳಾಗಬೇಕು. ಅಂದ್ರೆ ಭವಿಷ್ಯದಲ್ಲಿ ಬ್ರಿಟನ್ ಆಯ್ತು ಯುರೋಪಿಯನ್ ಯೂನಿಯನ್ ಯಾವ ತರ ಕೆಲಸ ಮಾಡುತ್ತೆ, ವ್ಯಾಪಾರ ಯಾವ ತರ ನಡ್ಸ್ಕೊಂಡು ಹೋಗ್ತಾರೆ, ಒಬ್ರಿಗೊಬ್ರು ಸಹಕಾರ ಕೊಡ್ತಾರೆ ಇಲ್ಲೋ, ಇವನ್ನೆಲ್ಲವನ್ನು ಅವ್ರು ಏನ್ ಮಾಡ್ಬೇಕಾಗುತ್ತೆ, ಫೈನಲೈಸ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇದನ್ನ ಮೀರಿ ಅಂದ್ರೆ 2020 ಡಿಸೆಂಬರ್ 31 ಅಂದ್ರೆ ಮುಂದಿನ ವರ್ಷದ ಅಂತ್ಯವನ್ನ ಮೀರಿ ನಾವು ಯಾವುದೇ ಹಂತದಲ್ಲಿ ಮಾತುಕತೆಯನ್ನ ನಾವು ಮುಂದುವರ್ಸಲ್ಲ. ಅಂದ್ರೆ ಯಾವುದೇ ಒಪ್ಪಂದ ಆಗ್ದಿದ್ರು ನಾವು ನಿರ್ಗಮನ ಮಾಡ್ತೀವಿ. ಓಕೆ, ಆಲ್ರೆಡಿ ನಿರ್ಗಮನ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಎಲ್ಲ ಎರಡು ಕಡೆ ಪಾಸ್ ಆಗಿ ನಿರ್ಗಮನ ಆದ್ಮೇಲೆ ಈ ವ್ಯಾಪಾರದ ಬಗ್ಗೆ, ಓಕೆ, ಸೊ ಯಾವ ರೀತಿಯಾಗಿ ವ್ಯಾಪಾರ ಇರುತ್ತೆ, ಯಾವ ರೀತಿಯಾದ ಸಂಬಂಧ ಯುರೋಪಿಯನ್ ಯೂನಿಯನ್ ಮತ್ತು ಬ್ರಿಟನ್ ಜೊತೆ ಮುಂದಿನ ಒಂದು ಹಂತದಲ್ಲಿ ಇರುತ್ತೆ ಅನ್ನೋದನ್ನ ಕೂಡ, ಯಾವುದೇ ಒಪ್ಪಂದ ಇಲ್ಲದಿದ್ದು ನಾವು ಏನ್ ಮಾಡ್ತೀವಿ ಹೊರಗಡೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಇನ್ನೂ ಒಂದು ಚಾಲೆಂಜ್ ಏನಿದೆ ಅಂದ್ರೆ ಬ್ರಿಟನ್ಗೆ ಈಗ ಆಲ್ರೆಡಿ ಬಹಳಷ್ಟು ಕಾನೂನುಗಳನ್ನ ಯುರೋಪಿಯನ್ ಸಂಸತ್ತು ಮಾಡಿತ್ತು, ಯುರೋಪಿಯನ್ ಒಕ್ಕೂಟದ ಒಂದು ಸಂಸತ್ತು ಮಾಡಿತ್ತು, ಆ ಎಲ್ಲಾ ಕಾನೂನುಗಳು ಅದರ ಸದಸ್ಯ ರಾಷ್ಟ್ರಗಳಲ್ಲಿ ಜಾರಿಯಾಗಿದ್ವು. ಬಟ್ ಈಗ ಹೊರಗಡೆ ಬಂದ್ಮೇಲೆ ಪ್ರಾಬ್ಲಮ್ ಏನಾಗುತ್ತಂದ್ರೆ ಆ ಕಾನೂನಿಗೆ ಬದಲಾಗಿ ಹೊಸದಾಗಿ ಬಹಳಷ್ಟು ಕಾನೂನುಗಳು, ಆ ಶಾಸನಗಳ ಸರಣಿಯನ್ನೇ ಬ್ರಿಟನ್ ಅಂಗೀಕಾರ ಮಾಡಬೇಕಾಗುತ್ತೆ. ಓಕೆ, ಸೊ ಅದು ಅವ್ರ ತಲೆನೋವು. ಬಟ್ ನಮಗೇನ್ ಗೊತ್ತಾಯ್ತಪ್ಪ ಅಂತಂದ್ರೆ ಬ್ರಿಟನ್ ಏನಾಯ್ತು, ಬ್ರಿಟನ್ ಏನು ಈ ಒಂದು ಐರೋಪಿಯನ್ ಒಕ್ಕೂಟದಿಂದ ಹೊರಗೆ ಬರೋದು ಏನಾಗಿದೆ, ಆ ಒಂದು ಅನಿಶ್ಚಿತೆ ಈಗ ಮುಗ್ದಿದೆ, ನಿಶ್ಚಿತವಾಗಿ ಹೊರಗ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಬಟ್ ಅದು ಹೇಗ್ ಹೋಗ್ರು ಹೊರಗ್ ಬರುತ್ತೆ, ಹೇಗ್ ಹೊರಗ್ ಬರುತ್ತೆ ಅನ್ನೋದು ಇನ್ನೂ ಅನಿಶ್ಚಿತತೆಯಿಂದ ಕೂಡಿದೆ. ಅಂದ್ರೆ ನಮ್ಗ್ ಮೂವಿ ನೋಡುವಾಗ ಗೊತ್ತಾಗತ್ತೆ, ಈಗ ಹೀರೋ ಈ ಮೂವಿ ಎಂಡ್ ಅಲ್ಲಿ ಆ ಒಂದು ಪಿಕ್ಚರ್ ಎಂಡ್ ಅಲ್ಲಿ ವಿಲನ್ ಸಾಯ್ತಾನೆ ಹೀರೋ ಗೆಲ್ತಾನೆ, ಅಥವಾ ವಿಲನ್ ಸೋಲ್ತಾನೆ ಹೀರೋ ಗೆಲ್ತಾನೆ ಅಂತ, ಬಟ್ ವಿಲನ್ ಯಾವ ತರ ಸೋಲ್ತಾನೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ನೋಡೋಣ ಏನಾಗುತ್ತಂತ. ಇವರು ಅಂದ್ರೆ ಬ್ರಿಟನ್ನವರು ಯುರೋಪಿಯನ್ ಒಕ್ಕೂಟದಿಂದ ಯಾವ ರೀತಿ ಬರ್ತಾರೆ, ಎಷ್ಟು ದಿವಸಕ್ಕೆ ಬರ್ತಾರೆ, ಅಥವಾ ಯಾವ ರೀತಿಯಾದ ಒಪ್ಪಂದ ಮಾಡ್ಕೊಂಡು ಬರ್ತಾರೆ, ಒಪ್ಪಂದ ಮಾಡ್ಕೊಂಡು ಬರ್ತಾರ ಅಥವಾ ಮಾಡ್ಕೊಡದೆ ಇರದೆ ಬರ್ತಾರ. ಓಕೆ, ಸೊ ಅಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ ಆಗುತ್ತಂತ ನೋಡೋಣ. ಸೊ ಅದ್ರ ಜೊತೆಗೆ ಭಾರತದ ಮೇಲೆ ಆಗುವಂತಹ ಪ್ರಭಾವಗಳನ್ನ ಮುಂದಿನ ದಿನದ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಐ ಹೋಪ್ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ, ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಮುಂದಿನ ಡಿಸೆಂಬರ್ 31, 2020ವರೆಗೆ ಆಗಬಹುದಾದಂತಹ ಒಂದು ಘಟನೆಗಳ ಒಂದು ಕುತೂಹಲಕಾರಿ ನಿರೀಕ್ಷೆನ ಈ ಒಂದು ಬ್ರೆಕ್ಸಿಟ್ ಹುಟ್ಟಿಸಿದೆ. ಓಕೆ, ಸೊ ಈಗ ನಮ್ಮ ಒಂದು ಚಾನೆಲ್ ಅಲ್ಲಿ ನೋಡ್ತಾ ಇದ್ದೀರಾ, ಸೊ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿ ಅನ್ ಅಕಾಡೆಮಿ ಲೈವ್ ಕರ್ನಾಟಕ PCS ಅನ್ನ. ಸೊ ನಾನು ಇಲ್ಲಿದ್ದೀನಿ ಈ ಫೋಟೋದಲ್ಲಿ. ಸೊ ನನ್ನ ಜೊತೆ ಬಹಳಷ್ಟು ಜನ ಟೀಚರ್ಸ್ ಇದ್ದಾರೆ. ಸೊ ಎಲ್ಲ ಟೀಚರ್ಸು ಈ ತರ ಬೇರೆ ಬೇರೆ ವಿಷಯದಲ್ಲಿ ಕ್ಲಾಸ್ ಗಳನ್ನ ಮಾಡ್ತಿದ್ದಾರೆ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹಾಕಿದ್ರೆ ಕ್ಲಾಸ್ ಮಾಡುವಂತಹ ಎಲ್ಲ ಟೀಚರ್ಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಮತ್ತೊಂದು ವಿಶೇಷ ಸೂಚನೆಯನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾವ ರೀತಿ ನಾವು ಹೊಸ ವರ್ಷಕ್ಕೆ ಕಾಲ್ ಇಡ್ತಾ ಇದ್ದೀವಿ, ಓಕೆ, ಸೊ ಹಾಗಿದ್ರು KS ನ ಫೇಲ್ ಆದೆ, ಸೊ ಬಹಳಷ್ಟು ಟೈಮ್ ಇದೆ ನಿಮ್ ಜೊತೆ ಸ್ಪೆಂಡ್ ಮಾಡಕ್ಕೆ. ಸೊ ಅದಕ್ಕೆ ಈಗ ಪ್ರತಿ ದಿವಸ ಏನೋ ನಾನು ಬೆಳಿಗ್ಗೆ 11 ಗಂಟೆಗೆ ಕರೆಂಟ್ ಅಫೇರ್ಸ್ ಮಾಡ್ತಿದ್ದೆ YouTube ಚಾನೆಲ್ ಅಲ್ಲಿ, ಅದನ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡು ಬೆಳಿಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ. ಓಕೆ, ಸೊ ಜನವರಿ 1, 2020ರಿಂದ. ಸೊ ನಾಳೆ ನಾಡಿದ್ದು ಏನಿರುತ್ತೆ, ನಾರ್ಮಲ್ 11 ಗಂಟೆಗೆ ಇರುತ್ತೆ, ಬಟ್ ಜನವರಿ 1ರಿಂದ ನಮ್ಮ ಪ್ರಚಲಿತ ಘಟನೆಗಳು
9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲದೆ ಇನ್ನು ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಅನ್ ಅಕಾಡೆಮಿ ಆಪ್ ಅಲ್ಲಿ ಸ್ಪೆಷಲ್ ಕ್ಲಾಸ್, ಸ್ಪೆಷಲ್ ಕ್ಲಾಸ್ ಅನ್ನೋದೇನು, ಅದು ಉಚಿತ ತರಗತಿಗಳು, ಯಾರು ಬೇಕಾದ್ರೂ ಅದನ್ನ ಅಟೆಂಡ್ ಆಗ್ಬೋದು. ಓಕೆ, ಸೊ 100 ಡೇಸ್ ಚಾಲೆಂಜ್ ಅಂತ ಒಂದು 100 ದಿನಗಳ ಕಾರ್ಯಕ್ರಮವನ್ನು ನಾನು ಹಾಕೋಬೇಕಂತ ಮಾಡಿದ್ದೀನಿ. ಸೊ ಅಂದ್ರೆ ಪ್ರತಿದಿನ ರಾತ್ರಿ 9:30 ರಿಂದ 10:30 ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತಿರಲ್ಲ, ಸೊ ಮೆಂಟಲ್ ಎಬಿಲಿಟಿಯ ಕ್ಲಾಸ್ಗಳನ್ನ ಒಂದು 100 ಅವರ್ಸ್ ಓಕೆ, ಸೊ ನೋಡೋಣ, ಕೂತ್ಕೊಳ್ಳೋಣ. ಪ್ರತಿ ದಿವಸ ರಾತ್ರಿ 9:30 ರಿಂದ 10:30 ಕೂತ್ಕೊಂಡು 1 ಅವರ್ ಮೆಂಟಲ್ ಎಬಿಲಿಟಿಯನ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಎಲ್ಲಿ ಏನ್ ಟಫ್ ಆಗುತ್ತೆ ಅಂತ ನೋಡೋಣ. ಸೊ ಅದನ್ನ ಒಂಥರ ಚಾಲೆಂಜ್ ಆಗಿ ನಾನ್ ತಗೊಂತಾ ಇದ್ದೀನಿ. ಸೊ ಸಂಡೇ ಒಂದ್ ಬಿಟ್ಟು ಓಕೆ, ಸೊ ಸ್ಟಾರ್ಟಿಂಗು 4-5 ದಿವಸ ನಾನು 4:00 ತಗೊಂತೀನಿ, ಯಾಕಂದ್ರೆ ಬೇರೆ ಕ್ಲಾಸಸ್, ನಂದು ಬೇರೆ ಕ್ಲಾಸಸ್ ಅಲಾಟ್ ಆಗಿದೆ. ಸೊ 6ನೇ ತಾರೀಕಿಂದ ಪ್ರತಿ ದಿವಸ ರಾತ್ರಿ, ಅಂದ್ರೆ ಜನವರಿ 1ಗೆ ಸ್ಟಾರ್ಟ್ ಮಾಡ್ಬಿಡೋಣ, ಹೊಸ ವರ್ಷ ಹೊಸ ಉತ್ಸಾಹದಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಈ 100 ಡೇಸ್ ಚಾಲೆಂಜ್ ನ ಯಾರಿಗೆ ಮೆಂಟಲ್ ಎಬಿಲಿಟಿ ಇಂಪ್ರೂವ್ ಮಾಡ್ಕೋಬೇಕಿದೆಯೋ ಅವ್ರು ದಯವಿಟ್ಟು ಮಿಸ್ ಮಾಡಬೇಡಿ. ಸೊ ಮತ್ತೊಂದ್ ಸಾರಿ ಹೇಳ್ತಾ ಇದ್ದೀನಿ, ನಮ್ಮ ಚಾನೆಲ್ ಅನ್ನ ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಿ ಈ ಬೆಲ್ ಐಕಾನ್ ಅನ್ನ ಹಾಕೊಳ್ಳಿ. ಓಕೆ, ಸೊ 4 ದಿವಸ ಮತ್ತೆ ಈ ಒಂದು ಅನ್ ಅಕಾಡೆಮಿ ಪ್ಲಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಜೊತೆ ಸಿಗೋಣ. ಓಕೆ, ಸೊ ಮತ್ತೆ 4 ದಿವಸ ಕರೆಂಟ್ ಅಫೇರ್ಸ್ ಸಿಗೋಣ. ಮತ್ತೆ ಮುಂದಿನ ಸಂಡೇ ಏನಾಗುತ್ತೆ, ಮುಂದಿನ ಸಂಡೇ ನಾವು ವಾರಕ್ಕೊಂದು ವಿಷಯ ಜೊತೆಗೆ ಮತ್ತೆ ಹಾಜರಾಗ್ತೀನಿ. ಓಕೆ, ಸೊ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಅನ್ನೋ ಒಂದು ಬಟನ್ ಅನ್ನ ದಯವಿಟ್ಟು ಒತ್ತಿ. ಓಕೆ, ಸೊ ವಿಡಿಯೋ ಇನ್ನೂ ಜಾಸ್ತಿ ಲೈಕ್ ಆಗಿತ್ತು ಅಂದ್ರೆ ಒಂದೆರಡು ಕೆಲಸ ಎಕ್ಸ್ಟ್ರಾ ಮಾಡಿ, ಏನಪ್ಪಾ ಅಂದ್ರೆ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್, ಟೆಲಿಗ್ರಾಮ್ ಎಲ್ಲದರಲ್ಲೂ ನೀವು ಶೇರ್ ಮಾಡ್ಕೋಬಹುದು. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಗೇನಾದ್ರೂ ನಿಮಗ್ ಮುಂದಿನ ವಾರ ಯಾವ ಟಾಪಿಕ್ ಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಐಡಿಯಾಸ್ ಬಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ, ಅಥವಾ ಏನಾದ್ರು ಡೌಟ್ಸ್ ಇದ್ರೆ, ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಸೊ ನಾಳೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಸಿಗೋಣ, ಮತ್ತೆ ಮುಂದಿನ ವಾರ ಮತ್ತೊಂದು ವಾರಕ್ಕೊಂದು ವಿಷಯ ಕ್ಲಾಸ್ ಅಲ್ಲಿ ಸಿಗೋಣ. ಸೊ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಇದ್ದೀನಿ, ಎಲ್ರಿಗೂ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಫೈನಲಿ ಲೆಟ್ಸ್ ಕ್ರ್ಯಾಕ್ ಇಟ್.